ಅವ್ರಿಗೆ ಹೃದಯದ ನೋವು ಬಂದಾಗ ಅವರು ಆಸ್ಪತ್ರೆ ಅವರ ಪ್ರೈವೇಟ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು। ಆ ಸಂದರ್ಭದಲ್ಲಿ ಅವರನ್ನು ನಮ್ಮ ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ। ವಿಕ್ರಮ್ ಆಸ್ಪತ್ರೆಯಲ್ಲಿ ಅವರು ಡಾಕ್ಟರ್ ಹೇಳ್ತಾರೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಅಂತ। ಎಲ್ಲ ಟ್ರೀಟ್ಮೆಂಟ್ಗಳು ಏನೇನು ಸಾಧ್ಯ ಇದೆಯೋ ಮೆಡಿಕಲಿ ಅಷ್ಟೆಲ್ಲ ಟ್ರೀಟ್ಮೆಂಟ್ ಆದಮೇಲೂ ಕೂಡ ಇವತ್ತು ಭಾಳ ನೋವಿನಿಂದ ಹೇಳ್ತಾ ಇದ್ದೀರಿ। ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ, ಈಗ ಅವರು ತೀರ್ಕೊಂಡಿದ್ದಾರೆ ಅಂಥೇಳಿ ಈಗ ಡಾಕ್ಟ್ರುಗಳು ಅನೌನ್ಸ್ ಮಾಡ್ತಾ ಇದ್ದಾರೆ। ನಾವು ಸರ್ಕಾರ ಈಗ ಮುಖ್ಯಮಂತ್ರಿಗಳು ಕಳೆದ 2 ಗಂಟೆಯಿಂದನೂ ಕೂಡ ಇಲ್ಲೇ ಕೂತಿದ್ದಾರೆ। ಸರ್ಕಾರದ ಸಕಲ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನದ ರೀತಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತೀರಿ। ಈಗ ಇಮಿಡಿಯೇಟಾಗಿ ಅವ್ರನ್ನ ಕಟ್ಟಿರುವ ಸ್ಟೇಡಿಯಮಲ್ಲಿ ಅವರ ಸಾರ್ವಜನಿಕರು ಯಾರು ದಯವಿಟ್ಟು ಉದ್ವೇಗಕ್ಕೆ ಒಳಗಾಗಬಾರ್ದು ಅಂತ ಸರ್ಕಾರದ ಪರವಾಗಿ ಅವರ ಕುಟುಂಬದ ಪರವಾಗಿ ನಾನು ವಿನಂತಿ ಮಾಡ್ತೀನಿ। ಕಂಠೀರವ ಸ್ಟೇಡಿಯಮಲ್ಲಿ ಸಾರ್ವಜನಿಕರಿಗೋಸ್ಕರ ಅವರ ದರ್ಶನ ಮಾಡೋಕ್ಕೋಸ್ಕರ ಇಡ್ತೀರಿ, ನಾಳೆವರೆಗೂ ಅದು ದರ್ಶನ ಅವಕಾಶ ಇರ್ತದೆ। ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಎಲ್ಲಿ ಅವ್ರಿಗೆ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದು। ಅವ್ರ ಕುಟುಂಬದವ್ರ ಜೊತೆ ಸಂಪರ್ಕದಲ್ಲಿದ್ದೀರಿ, ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಅವರ ಭಾವನೆಯನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಅಂತ್ಯ ಸಂಸ್ಕಾರಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಸರ್ಕಾರ ಮಾಡ್ತೈತೆ। ಸರ್ಕಾರದ ಸಕಲ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ಮಾಡ್ತೈತೆ। ಈಗೆಲ್ಲ ಕೂಡ ನಮ್ಮ ಅವರ ಶರೀರವನ್ನು ಈಗ ಕಂಠೀರವ ಸ್ಟೇಡಿಯಂ ಅಲ್ಲಿ ಇಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದ್ದಾರೆ। ಸನ್ಮಾನ್ಯ ಯಡಿಯೂರಪ್ಪನವರು ಬಂದಿದ್ದಾರೆ, ಬೊಮ್ಮಾಯಿಯವರು, ಕುಮಾರಸ್ವಾಮಿಯವರು, ಸೋಮಣ್ಣವರು, ನಮ್ಮೆಲ್ಲ ಮಂತ್ರಿಗಳು ನಾವೆಲ್ಲರೂ ಕೂಡ ಇಲ್ಲೇ ಕೂತಿದ್ದೀರಿ। ಯಾಕಂದರೆ ಒಬ್ಬ ಮೇರು ನಟ ವಿಶೇಷವಾಗಿ ಕಾಲೇಜು ಯುವಕರಿಗೆ ಭಾಳ ಅಚ್ಚುಮೆಚ್ಚಿನ ನಟನಾಗಿದ್ದವರು, ರಾಜ್ಕುಮಾರ್ ಪರಿವಾರದಿಂದ ಬಂದಂಥವರು, ಅಂಥ ಒಂದು ಕುಟುಂಬದಿಂದ ಈ ಥರ ಇಷ್ಟು 46 ವರ್ಷನ ಏನೋ ಇರಬೇಕು, ಈ ಸಣ್ಣ ವಯಸ್ಸಲ್ಲಿ ಅವ್ರದ್ದು ಸಾಯೋ ವಯಸ್ಸಲ್ಲ, ಇದು ಸಾಯೋ ವಯಸ್ಸಲ್ಲ। ನೂರಾರು ಚಿತ್ರಗಳನ್ನು ಮಾಡಬೇಕಾಯಿತು, ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ। ಆಘಾತವನ್ನು ಭರಿಸುವಂಥ ಶಕ್ತಿ ಭಗವಂತ ಅವ್ರ ಕುಟುಂಬಕ್ಕೆ ಅವರ ಇಡೀ ಪರಿವಾರಕ್ಕೆ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ। ಇಡೀ ಸರ್ಕಾರ ಇವತ್ತು ನಾವಿಲ್ಲಿ ಕೂತಿದ್ದೀರಿ, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿದ್ದೀರಿ। ಅವರ ಅಭಿಮಾನಿಗಳೇನಿದ್ದಾರೆ ಯಾರೂ ಉದ್ವೇಗಕ್ಕೆ ಒಳಗಾಗದೆ ದಯವಿಟ್ಟು ಶಾಂತಿಯಿಂದ ಅವರ ಅಂತ್ಯ ಕ್ರಿಯೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ರಾಜ್ಯದ ಜನಗಳಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ। ನಾಳೆ ಅದನ್ನ ತೀರ್ಮಾನ ಮಾಡ್ತೀನಿ, ನಾಳೆ ಅಂತೂ ಇರುತ್ತೆ। ನಾಳೆ ಎಷ್ಟು ಗಂಟೆಗೆ ಏನು ಅಂತ ಅವರ ಇದೆಲ್ಲ ತೀರ್ಮಾನ ಮಾಡಿ ಅದು ಟೈಮಿಂಗ್ಸನ್ನು ಅವರು ತೀರ್ಮಾನ ಮಾಡೋ ಅಧಿಕಾರ ಅವ್ರ ಕುಟುಂಬದವರಿಗಿದೆ। ಆ ಟೈಮಿಂಗ್ಸ್ ಹೇಳಿದ ತಕ್ಷಣ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಸರ್। ಇಲ್ಲಿಂದ ನೇರವಾಗಿ ಕಂಠೀರವಕ್ಕೆ ಹೋಗುತ್ತಾ ಅಥವಾ ನಿವಾಸಕ್ಕೆ ಹೋಗುತ್ತಾ? ಈಗ ನಾವು ಅದನ್ನು ಸಾರ್ವಜನಿಕರಿಗೆ ಕಂಠೀರವ ಸ್ಟೇಡಿಯಂ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದೀವಿ।